ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗುಳಿಯಪ್ಪ, ಒಂದು ಗಣಪತಿಯ ನೈವೇದ್ಯಕ್ಕೆ ಮಾಡುವಂತಹದ್ದು, ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ಚೌತಿಗೆ ಮಾಡಲಿಕ್ಕೆ, ಅದಕ್ಕೆ ನಾನು 2 ದಿನ ಮೊದಲೇ ಹಾಕ್ತಾ ಇದ್ದೇನೆ, ಯಾಕೆಂದರೆ ಇದರ ಪ್ರಿಪರೇಷನ್ಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈಗ ಈ ಗುಳಿಯಪ್ಪವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ನೈಯಪ್ಪ ಅಂತ ಕೂಡ ಇದಕ್ಕೆ ಹೇಳ್ತಾರೆ, ಯಾಕೆಂದರೆ ಇದು ತುಪ್ಪದಲ್ಲೇ ಫ್ರೈ ಮಾಡುವಂತಹದ್ದು, ಎಣ್ಣೆ ಹಾಕಿ ಫ್ರೈ ಮಾಡೋದಲ್ಲ. ದೇವರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕಂತ ಹೇಳಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡುವಂತಹ ನೈಯಪ್ಪವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಇವತ್ತು. ಈಗ ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡುವ. 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿ. ಬೆಳ್ತಿಗೆ ಅಕ್ಕಿಯನ್ನು 1.5 ಗಂಟೆ ನೆನೆ ಹಾಕಿದ್ದೇನೆ. ಹಾಗೆ 1 ಕಾಲು ಕಪ್ಪಷ್ಟು ಬೆಲ್ಲ, 1 ಕಪ್ಪಿಗೆ 1 ಕಾಲು ಕಪ್ಪಷ್ಟು ಬೆಲ್ಲ ಬೇಕಾಗ್ತದೆ. 1 4 ಕಲ್ಲು ಉಪ್ಪು. ಹಾಗೆಯೇ 1 ದೊಡ್ಡ ಬಾಳೆಹಣ್ಣು ತಗೊಂಡಿದ್ದೇನೆ. 1/2 ಕಪ್ಪಷ್ಟು ನೀರು. ಮೊದಲಿಗೆ ಬೆಲ್ಲ, ಉಪ್ಪು ಹಾಗೂ ನೀರು ಹಾಕ್ಕೊಂಡು ಬೆಲ್ಲವನ್ನು ಕರಗಿಸಿಕೊಳ್ಳುವ. ಬೆಲ್ಲವನ್ನು ನೀರು ಮಾಡಿಕೊಳ್ಬೇಕು ಇಲ್ಲಿ ಮೊದಲು. ಅದಕ್ಕೆ ನೋಡಿ, 1/2 ಕಪ್ ನೀರನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ನೀರೇನು ಬೇಕಾಗುವುದಿಲ್ಲ, ಇಷ್ಟು ನೀರಿದ್ರೆ ಸಾಕಾಗ್ತದೆ. ನಾವು ಇನ್ನು ಅಕ್ಕಿ ಹಾಗೂ ಬಾಳೆಹಣ್ಣನ್ನು ರುಬ್ಲಿಕ್ಕಿದೆ, ಹಾಗಾಗಿ ಇದು ಹಾಗೆ ಕರಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇದು ಕರಗುವಷ್ಟೊತ್ತಿಗೆ ಬಾಳೆಹಣ್ಣು ಹಾಗೂ ಅಕ್ಕಿಯನ್ನು ರುಬ್ಬಿಕೊಳ್ಳುವ. ಮಿಕ್ಸಿ ಜಾರಿಗೆ ತೊಳೆದಂತಹ ನೆನೆಸಿದಂತಹ ಅಕ್ಕಿಯನ್ನು ಹಾಕ್ಕೊಳ್ಳುವ, ಹಾಗೆಯೇ ಬಾಳೆಹಣ್ಣನ್ನು ಕೂಡ. ದೊಡ್ಡ ಬಾಳೆಹಣ್ಣು, ಪಚ್ಚೆ ಬಾಳೆಹಣ್ಣು ಅಂತಾದರೆ 1 ಬಾಳೆಹಣ್ಣು ಸಾಕಾಗ್ತದೆ. ನಾನಿಲ್ಲಿ ಕದಳಿ ಅಂದರೆ ಏಲಕ್ಕಿ ಬಾಳೆ ಉಪಯೋಗಿಸಿರೋದು. 3 ಬಾಳೆಹಣ್ಣು ಹಾಕ್ಕೊಂಡಿದ್ದೇನೆ. ಒಳ್ಳೆ ಹಣ್ಣಾಗಿರಬೇಕು, ಎಷ್ಟು ಹಣ್ಣಾದರೆ ಅಷ್ಟು ಒಳ್ಳೆ ರುಚಿ ಬರ್ತದೆ ಇದು. ಇದಕ್ಕೆ 1/4 ಏಲಕ್ಕಿ. ಏಲಕ್ಕಿ ನಿಮ್ಮ ಪರಿಮಳಕ್ಕೆ ಬೇಕಾದಷ್ಟು ಹಾಕಿ. ಒಳ್ಳೆ ಇಷ್ಟಪಡೋರು 4 ಹಾಕ್ಬೋದು, ಇಲ್ಲ ಲೈಟ್ ಸ್ಮೆಲ್ ಸಾಕು ಅಂತ ಹೇಳೋರು 1 ಏಲಕ್ಕಿ ಹಾಕ್ಕೊಂಡು ಸಾಕು. ನೋಡಿ, ಈ ಥರ ತರಿ ತರಿ ಇರಬೇಕು, ಇಡ್ಲಿಯ ಹಿಟ್ಟಿನ ಹಾಗೆ ತರಿ ತರಿ ಇರಬೇಕಿದು. ಇದೀಗ ರೆಡಿ ಆಯಿತು. ಇದು ನೋಡಿ, ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಬಬೇಕು, ಅಷ್ಟೇ ನೀರು ಹಾಕ್ಕೊಳ್ಬೇಕು. ಅಂದಾಜು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದು ನೋಡಿ, ಇಲ್ಲಿ ಕುದಿದು ರೆಡಿ ಆಯಿತು. ಇದು ಕೂಡ ಹಾಗೆ ತುಂಬ ಕುದಿಬೇಕು ಅಥವಾ ನೂಲು ದಾರ ಬರಬೇಕು ಅಂತ ಏನಿಲ್ಲ, ಅದಕ್ಕೆ ಅದು ಕುದಿದ್ರೆ ಸಾಕು. ಇಲ್ಲಿ ನೋಡಿ, 2 ಆಪ್ಷನಲ್ಲಿ ಹಾಕ್ಕೊಳ್ಬೋದು. ಹಸಿ ತುರಿ ಕೂಡ ಹಾಕ್ಕೊಳ್ಬೋದು, ಹಾಗೇ ಕೊಬ್ಬರಿ ಚೂರು ಕೂಡ ಹಾಕ್ಕೊಳ್ಬೋದು, ಇಲ್ಲ ಒಂದು ಸ್ವಲ್ಪ ಕೊಬ್ಬರಿ ಚೂರು, ಒಂದು ಚೂರು ಹಸಿ ತುರಿ ಕೂಡ ಹಾಕ್ಕೊಳ್ಬೋದು. ಈಗ ಕರಗಿದಂತಹ ಬೆಲ್ಲವನ್ನು ಸೋಸಿ ಹಾಕ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರ್ತದೆ ಅದಕ್ಕೋಸ್ಕರ. ಇದನ್ನು ಈಗ ನಮಗೆ ನೋಡಿಕೊಂಡು ಹಾಕಿ, ಒಂದೇ ಸತ್ತಿಗೆ ಪೂರ್ತಿ ಹಾಕ್ಕೊಳ್ಬೇಡಿ. ನಾವು ಫಸ್ಟಿಗೆ ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ಜಾಸ್ತಿ ಹಿಡಿಯುವುದಿಲ್ಲ. ಹಾಗಾಗಿ ಇದು ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬೇಕೀಗ. ನಾವೀಗ ಇಡ್ಲಿ ಹಿಟ್ಟಿನ ಹದದಲ್ಲಿ ಅಕ್ಕಿಯನ್ನು ರುಬ್ಬಿದ್ದೇವೆ, ಇದೀಗ ದೋಸೆ ಹಿಟ್ಟಿನ ಹದದಲ್ಲಿ ಬೇಕು ನಮಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಕರೆಕ್ಟಾಗಿ ಮಿಕ್ಸ್ ಆಗಬೇಕಿದು. ಬೆಲ್ಲ ಅಕ್ಕಿಗೆ ಎಳ್ಕೊಳ್ಬೇಕು, ಹಾಗೆ ಬಾಳೆಹಣ್ಣು ಕೂಡ. ನೋಡಿ, ಇದೀಗ ರೆಡಿ ಆಯಿತು. ಇದಕ್ಕೆ ಮೇಲಿಂದ 1/2 ಚಮಚ ತುಪ್ಪ ಹಾಕಿ, 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 5 ರಿಂದ 6 ಗಂಟೆವರೆಗೆ ಅದನ್ನು ಹುಳಿ ಬರಲಿಕ್ಕೆ ಬಿಡಬೇಕು, ಅಂದರೆ ಹುದುಗು ಬರಲಿಕ್ಕೆ ಬಿಡಬೇಕು. ಇದು ನೋಡಿ, ಈಗ ಸ್ವಲ್ಪ ದಪ್ಪಾಗಿದೆ. ಇದಕ್ಕೆ ಈಗ ಉಳಿದಂತಹ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾವು ಹಾಕಿದಂಥ 1/4 ಕಪ್ ಬೆಲ್ಲ ಕೂಡ ಈಗ ಇದಕ್ಕೆ ಹಾಕಿ ಆಯಿತು. 1 ಕಪ್ ಅಕ್ಕಿಗೆ 1/4 ಕಪ್ ಬೆಲ್ಲ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಹಿಟ್ಟಿನ ಹದ ನೋಡಿಕೊಳ್ಳಿ. ಇದೇ ಹದದಲ್ಲಿ ಬೇಕು. ಇದಕ್ಕಿಂತ ತೆಳ್ಳಗೆ ಕೂಡ ಬೇಡ, ಇದಕ್ಕಿಂತ ದಪ್ಪ ಕೂಡ ಬೇಡ. ದಪ್ಪ ಆದರೆ ಸರಿಯಾಗಿ ಬೇಯುವುದಿಲ್ಲ, ತೆಳ್ಳಗೆ ಆದರೆ ತುಂಡು ತುಂಡು ಆಗ್ತದೆ ಅದು. ಹಾಗಾಗಿ ಈಗ ಗುಳಿಯನ್ನು ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು, ನಾನು ಆಲ್ಮೋಸ್ಟ್ 1/4 ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ. ಅದಕ್ಕೆ ತುಪ್ಪ ಹಾಕ್ಕೊಂಡು 1/4 ಗುಳಿಯಷ್ಟು ಮಾತ್ರ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳಿ. ಫುಲ್ ಹಿಟ್ಟು ಹಾಕ್ಕೊಳ್ಬೇಡಿ, 1/4 ಗುಳಿಯಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಉಬ್ಬಿ ಮೇಲೆ ಬರ್ತದೆ. ಹಾಗಾಗಿ ಹುಳಿ ಬಂದಿದೆ ಅಲ್ಲ ಅದು, ಅದರಿಂದಾಗಿ. ನಂತರ 1-5 ನಿಮಿಷವರೆಗೆ ಅದನ್ನು ಸರಿಯಾಗಿ ಬೇಯಲಿಕ್ಕೆ ಬಿಡಿ. ಸಣ್ಣ ಉರಿಯಲ್ಲಿ ಮಾಡಿ, ದೊಡ್ಡ ಉರಿಯಲ್ಲಿ ಮಾಡಿದರೆ ಸೀದು ಹೋಗ್ತದೆ, ಹಾಗೆ ಬೇಯುವುದಿಲ್ಲ ಒಳಗಡೆ. ನೋಡಿ, ಈ ಥರ ಎಲ್ಲವನ್ನು ಕೂಡ ಮಗುಚಿ ಹಾಕುತ್ತಾ ಹೋಗಿ. ಪುನಃ ತುಪ್ಪ ಹಾಕುವ ಅವಶ್ಯಕತೆ ಇಲ್ಲ, ಒಂದು ಸತಿ ಹಾಕಿದ ತುಪ್ಪವೇ ಸಾಕಾಗ್ತದೆ. ಅದೇ ಥರ 2 ಕಡೆಯನ್ನು ಕೂಡ ಬೇಯಿಸಿಕೊಳ್ಳಿ. ಆದಷ್ಟು ಸಣ್ಣ ಉರಿಯಲ್ಲೇ ಮಾಡಿ. ಒಂದು ಸತಿ ಅಪ್ಪಗುಳಿ ಬಿಸಿಯಾದ ನಂತರ ಒಂದೇ ಹದದಲ್ಲಿ ಒಂದೇ ಬಿಸಿಯಲ್ಲಿ ಮಾಡಿ. ಅದನ್ನು ಸುರುವಿಗೆ ಸ್ವಲ್ಪ ಬಿಸಿ ಇರಲಿ, ಆಮೇಲೆ ಅದನ್ನು ಉರಿ ಸಣ್ಣ ಮಾಡಿ ಸಣ್ಣ ಉರಿಯಲ್ಲೇ ಅದನ್ನು ಬೇಯಿಸಿಕೊಳ್ಳಿ. ನೋಡಿ,
ನಮ್ಮ ಗುಳಿಯಪ್ಪ ರೆಡಿ ಆಯಿತು. ಪುನಃ ಉಳಿದ ಹಿಟ್ಟುಗಳನ್ನು ಕೂಡ ಅದೇ ಥರ ಮಾಡಿಕೊಳ್ಳಿ. ಏಲಕ್ಕಿ ಟೇಸ್ಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಕೆಲವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬರ್ತದೆ ಅಂತ ಹೇಳಿಕೊಂಡು, ಒಮ್ಮೆ ಅದು ಬಿಸಿಯಾದರೆ ನಿಮಗೆ ನೀಟಾಗಿ ಬರ್ತದೆ, ಎಬ್ಬಿಸಲಿಕ್ಕೆ ಕೂಡ ಬರ್ತದೆ. ಸ್ಪೂನ್ ಉಪಯೋಗಿಸಿಕೊಂಡು ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳುವ ರುಚಿಯಾದ ನಮ್ಮ ಗಣಪತಿಗೆ ನೈವೇದ್ಯ ಮಾಡುವಂತಹ ನೈಯಪ್ಪ ರೆಡಿಯಾಯಿತು. ಇದನ್ನು ಮಾಮೂಲಾಗಿ ನಾವು ಚೌತಿಗೆ ಮಾಡಿಕೊಳ್ತೇವೆ, ಹಾಗೆ ನವರಾತ್ರಿ ಟೈಮಲ್ಲಿ ಕೂಡ ಮಾಡ್ತೇವೆ ಇದನ್ನು. ಹಾಗೆ ಇನ್ನೀಗ ಹಬ್ಬಗಳ ಸರಮಾಲೆ ಇರೋದರಿಂದಾಗಿ ನಾನು ಇದನ್ನು ಇವತ್ತು ಹಾಕ್ತಾ ಇದ್ದೇನೆ, ಯಾಕೆಂದರೆ ಇನ್ನೊಂದೆರಡು ದಿವಸಕ್ಕೆ ಚೌತಿ ಬರ್ತದೆ, ಆವಾಗ ನಿಮಗೆ ಅದರ ತಯಾರಿಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಸುಲಭ ಆಗಲಿ ಅಂತೇಳಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದನ್ನು. ಹೇಗಾಯಿತು, ಹೇಗೆ ಉಂಟು ಅಂತ ಹೇಳೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.